ನಮಸ್ಕಾರ ರೈತ ಬಾಂಧವರಿಗೆ. ನಾವು ಮೊನ್ನೆ ಕರ್ಯಾನ್ ಕಂಪನಿಯ ಸಚಿನ್ ಕಬ್ಬೂರ್ ಅವರ ನೇತೃತ್ವದಲ್ಲಿ ಈ ಗೋ ಕೃಪಾಮೃತ ಜಲ ಮತ್ತು ರಸಾಯನ, ಆಮೇಲೆ ಪಂಚಗವ್ಯ ಅಥವಾ ದಶಗವ್ಯ, ಆಮೇಲೆ ಪೋಷಕಾಂಶ ಗೊಬ್ಬರಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ವಿ. ಈಗ ಅದನ್ನ ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ ನೋಡ್ರಿ. ಈಗ ನಾವೀಗ ಇದಕ್ಕೇನು ಮಾಡೇವಿ ಅಂತಂದ್ರೆ ಅರ್ಧ ಡ್ರಮ್ಮು ನೀರು ತುಂಬಿಸಿಟ್ಟೇವಿ, ಹೌದ್ರಾ? ಈಗ ಅರ್ಧ ಡ್ರಮ್ ನೀರು ತುಂಬಿಸೇವಿ ಅಂತಂದ್ರೆ ಈಗ ಅದಕ್ಕೆ 15-15 ಲೀಟ್ರ್ ಅಂದರೆ ನಿಮ್ಮ ಕಡೆ ಹೆಚ್ಚಿಗೆ ಪ್ರಮಾಣ ಇತ್ತಂದ್ರೆ ಹೆಚ್ಚಿಗೆನ ಹಾಕ್ಬೋದು, ನಿಮ್ಮ ಕಡೆ ಇದು ಇತ್ತು ಅಂತಂದ್ರೆ 1 ಡ್ರಮ್ಮಿಗೆ 15 ಲೀಟ್ರ್ ಹಾಕ್ಬೇಕಾಗ್ತದೆ. ಈಗ 15 ಲೀಟ್ರ್ ಪಂಚಗವ್ಯ ಹಾಕ್ತಾರೆ ಅವರು, ಪಂಚಗವ್ಯ ಅಥವಾ ನಾವು ದಶಗವ್ಯನ ಮಾಡೇವಿ, ದಶಗವ್ಯವನ್ನು ಹಾಕ್ತಾರೆ. ಈ ರೀತಿಯಾಗಿ ಅದು ಇದು ಮಾಡ್ಬೇಕು. ಆಮೇಲೆ ಗೋ ಕೃಪಾಮೃತ ಜಲ, ಗೋ ಕೃಪಾಮೃತ ಜಲ ಇದು. ಈ ಗೋ ಕೃಪಾಮೃತ ಜಲವನ್ನು ಹಾಕಿದ್ವಿ. ಇದು ಪೋಷಕಾಂಶ ಗೊಬ್ಬರ. ಈಗ ಪೋಷಕಾಂಶ ಗೊಬ್ಬರವನ್ನು ಹಾಕಿದ್ವಿ. ಆಮೇಲೆ ಇದು ರಸಾಯನ, ಸಾರಿ, ಇದು ಪೋಷಕಾಂಶ ಗೊಬ್ಬರ, ಇದು ರಸಾಯನ. ಈ ಪ್ರಕಾರವಾಗಿ ನಾವು 4 ಇದರೊಳಗೆ ಕೂಡಿಸಿದ್ವಿ. ದಶ ಯಾವ್ದಾವ್ದು ಹಾಕಿದ್ವಿ ಅಂತಂದ್ರೆ 15 ಲೀಟ್ರ್ ಅಥವಾ 20 ಲೀಟ್ರ್ ದಶಪರ್ಣಿ, ಆಮೇಲೆ ಸಾರಿ ದಶಗವ್ಯ, ಆಮೇಲೆ 20 ಲೀಟ್ರ್ನಷ್ಟು ಪೋಷಕಾಂಶ ಗೊಬ್ಬರ, 20 ಲೀಟ್ರ್ನಷ್ಟು ರಸಾಯನ ಮತ್ತು ಗೋಕೃಪಾಮೃತ ಜಲವನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ವಿ. ಇದನ್ನ ಮಿಕ್ಸ್ ಮಾಡಿದ ನಂತರ ಒಂದು 2-3 ನಿಮಿಷ ಸರಿಯಾಗಿ ಕಲಕ್ಬೇಕು. ಇದನ್ನ ಕಾಯಿಸಿದ ನಂತರ ಇದನ್ನ ಒಂದು ತುಂಬಿಕಿರಪ್ಪ, ಇದನ್ನ ತುಂಬಿಕೊಂಡು ನಿಮಗೆ ಒಂದೊಂದು ಗಿಡಕ್ಕೆ 1 ಲೀಟ್ರ್ನಂತ ಸುಮಾರು ಒಂದು ವರ್ಷ ಸಸಿ, ಸಣ್ಣ ಸಸಿ ಇತ್ತಂದರೆ ಒಂದೇ ಗೇಣ್ಣೊಳಗೆ, ಆಮೇಲೆ ಸ್ವಲ್ಪ ದೊಡ್ಡ ಸಸಿ 2-3 ವರ್ಷ ಸಸಿ ಇತ್ತು ಅಂತಂದರೆ ಒಂದು 2 ಫೂಟ್ ದೂರದೊಳಗೆ ಈ ಥರ ನೀವು ಅದನ್ನ ನೆಲಕ್ಕೆ ಅಪ್ಲೈ ಮಾಡಬೇಕು. ಈ ಥರ ನೀವು ನೋಡ್ತಾ ಇದ್ದೀರಿ, ಇದಕ್ಕೊಂದು ಗಿಡ ಸಾಕು. ಈ ಪ್ರಕಾರವಾಗಿ ನೀವು ಎಲ್ಲನೂ ನೋಡ್ಬೋದು, ಎಲ್ಲಕ್ಕೂ ಎಲ್ಲ ಗಿಡಗಳಿಗೂ ಹಾಕ್ಬೋದು. ನಾವು ಇನ್ನು ಮುಂದಿನ ವಾರದೊಳಗೆ ದಶಪರ್ಣಿಯನ್ನು ನಾವು ಮಾಡಿದ್ದನ್ನು ನಿಮ್ಗೆ ಹಿಂದಿನ ವಿಡಿಯೋದೊಳಗೆ ತೋರಿಸಿದ್ದೈತಿ. ಆ ದಶಪರ್ಣಿನ ಯಾವ ಥರ ಸ್ಪ್ರೇ ಮಾಡೋದು ಅಂದರೆ